ಕರ್ನಾಟಕ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೇಳಿ ಕೇಸರಿ ಪಡೆ ಕೈ ಪಡೆ ಈ ಕಡೆ ದಳ ಮೂರು ಪಕ್ಷಗಳು ಸತತವಾಗಿ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅದರಲ್ಲಿ ಕೇಸರಿ ಪಡೆ ಒಂದು ಹೆಜ್ಜೆ ಮುಂದೆ ಹೋಗಿದೆ ಬಹಳಷ್ಟು ಸಿದ್ಧತೆಗಳನ್ನು ನಡೆಸಿಕೊಂಡಿದೆ ಕೇಂದ್ರದ ನಾಯಕರನ್ನು ರಾಜ್ಯಕ್ಕೆ ಕರೆಸಿಕೊಂಡು ಅಬ್ಬರದ ಪ್ರಚಾರವನ್ನು ರಾಜ್ಯಾದ್ಯಂತ ಮಾಡಲಾಗುತ್ತಿದೆ ಚುನಾವಣಾ ಅಖಾಡಕ್ಕೆ ಪ್ರಧಾನಿ ಮೋದಿ ನಾಳೆ ಎಂಟ್ರಿ ಕೊಡ್ತಿದ್ದಾರೆ ನಾಳೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ ನಾಳೆ ಮತ್ತು ನಾಡಿದ್ದು ಪ್ರಧಾನಿ ಕರ್ನಾಟಕದಲ್ಲೇ ಇರ್ತಾರೆ ಒಟ್ಟು 6 ಸಮಾವೇಶ 2 ರೋಡ್ ಶೋ ನಲ್ಲಿ ಭಾಗವಹಿಸುತ್ತಾರೆ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ ಒಟ್ಟು 6 ದಿನಗಳ ಕಾಲ ಚುನಾವಣೆಯ ಒಳಗೆ 6 ದಿನಗಳ ಕಾಲ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಇರ್ತಾರೆ ಅವರು ಇರುವಂತ ಪ್ರತಿದಿನ 3 ಸಮಾವೇಶ 2 ರೋಡ್ ಶೋ ನಡೆಯುತ್ತೆ ಇನ್ನು ಯಾವ ಯಾವಾಗ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ನಿಮ್ಮ ಟಿವಿ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನಾಳೆ ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಕೂಡ ನಡೆಯತಾ ಇದೆ ಜೊತೆಗೆ 3 ಸಮಾವೇಶ ಒಂದು ರೋಡ್ ಶೋ ಇದರ ಮುಖಾಂತರ ಮತಯಾಚನೆ ಗಳಿಯೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ರೂಪೇಶ್ ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ ಎಲ್ಲೆಲ್ಲಿ ಹೇಗೆ ಹೇಗೆ ಯಾವ ಯಾವ ರೀತಿಯಲ್ಲಿ ಪ್ರಚಾರದಲ್ಲಿ ಪ್ರಧಾನಿ ಭಾಗವಹಿಸುತ್ತಾರೆ ರೂಪೇಶ್ ಪ್ರಣೋತ್ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ ಬಿಜೆಪಿ ನಿರೀಕ್ಷೆ ಮಾಡಿದ್ದು ಇದೆ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಬರೋದಕ್ಕಿಂತ ಮುಂಚೆ ದೊಡ್ಡ ಮಟ್ಟದಲ್ಲಿ ಅಲೆ ಸೃಷ್ಟಿ ಮಾಡಬೇಕು ಅದೇ ರೀತಿಯಾಗಿ ಇರತಕ್ಕಂತ ಸಂವಾದಗಳು ಇರಬಹುದು ಅದೇ ರೀತಿಯಾಗಿ ಒಂದಷ್ಟು ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನು ಬಿಜೆಪಿ ಈಗಾಗಲೇ ಆಯೋಜಿಸಿತ್ತು ಅದೇ ರೀತಿ ಅದರ ಮುಂದುವರಿದ ಭಾಗವಾಗಿ ಇದೀಗ ಮೋದಿ ರಾಜ್ಯಕ್ಕೆ ಸ್ವತಃ ಅವರೇ ಬರ್ತಿದ್ದಾರೆ ಇಲ್ಲಿ ಚುನಾವಣೆ ಇದೀಗ ನಿಶ್ಚಯತೆ ಘೋಷಣೆ ಆಗಿದೆ ಅದಾದ ಬಳಿಕ ಹೋಗಿ ಚುನಾವಣೆ ಹತ್ತಿರ ಇದ್ದಂತೆ ಮೋದಿ ಬರ್ತಿದ್ದಾರೆ ಇದು ಎರಡನೇ ಹಂತದಲ್ಲಿ ಯಾಕಂದ್ರೆ ಮೋದಿ ಚುನಾವಣೆ ನಿಶ್ಚಯತೆ ಘೋಷಣೆ ಆದ ಬಳಿಕವಾಗಿ ಇದು ಎರಡನೇ ಹಂತದ ಪ್ರಚಾರ ಅಂತ ಹೇಳಿ ನಾವು ಭಾವಿಸಿಕೊಳ್ಳಬಹುದು ಮೊದಲಾಗಿ ಕೋಲಾರಕ್ಕೆ ಅಂದ್ರೆ ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ವಾಸ್ತವ್ಯವನ್ನು ಹೂಡುತ್ತಾರೆ ಅದಾದ ನಂತರ ನಾಳೆ ಕೋಲಾರದಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಕೋಲಾರದಲ್ಲಿ ಯಾಕಂದ್ರೆ ಕೋಲಾರ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನ ಹಿಡಿತ ಹೊಂದಿರತಕ್ಕಂತ ಬೆಲ್ಟ್ ಈ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡೋದ್ರ ಮೂಲಕ ಹೋಗಿ ಆ ಭಾಗ ಒಂದಷ್ಟು ಸ್ಟ್ರೀಟ್ ಯಾಕಂದ್ರೆ ಕೋಲಾರ ಕುಂದಕೊಂಡಂತ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇಂಪ್ಲೇಸ್ ಮಾಡಬೇಕು ಅದೇ ರೀತಿಯಾಗಿ ಕೋಲಾರ ಬೆಂಗಳೂರು ಗ್ರಾಮಾಂತರ ಮೂರು ಭಾಗದಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಬಹಿರಂಗ ಸಭೆಗಳನ್ನ ಮೋದಿ ಮಾಡುತ್ತಿದ್ದಾರೆ ಅದೇ ರೀತಿ ಬೆಂಗಳೂರನ್ನು ಕೂಡ ಸೆಳೆಯಬೇಕು ಯಾಕಂದ್ರೆ ಬೆಂಗಳೂರಿನಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಹೋಲ್ಡ್ ಇರತಕ್ಕಂತ ಬೆಂಗಳೂರು ಇಲ್ಲಿ ಸ್ವಲ್ಪ 50-50 ಆಗಿರತಕ್ಕಂತ ಒಂದಿಷ್ಟು ಕ್ಷೇತ್ರಗಳಿದೆ ಇಲ್ಲಿ ರೋಡ್ ಶೋ ಮಾಡೋದ್ರ ಮೂಲಕ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದು ಮೋದಿ ಅವರ ಕನಸು ಅದೇ ರೀತಿ ಮೊದಲಿಂದಲೂ ಕೂಡ ನರೇಂದ್ರ ಮೋದಿ ಅವರು ಹೇಳ್ಕೊಂಡು ಬರ್ತಕ್ಕಂತದ್ದು ಏನಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಬೇಡ ಅಂತ ಹೇಳಿ ನೇರವಾಗಿರತಕ್ಕಂತ ಪೊಲಿಟಿಕ್ಸ್ ಅನ್ನು ಮಾಡಬೇಕು ಒಂದು ವೇಳೆ ನಮ್ಮ ಪಕ್ಷ ಅಲ್ಲಿ ಸೋತರು ಕೂಡ ದೊಡ್ಡ ಮಟ್ಟಿಗೆ ಸಂಘಟನೆ ಆಗುತ್ತೆ ಇದು ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಅಂದ್ರೆ ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟಿಗೆ ಚನ್ನಪಟ್ಟಣದಲ್ಲಿ ನರೇಂದ್ರ ಮೋದಿ ಅವರು ರ್ಯಾಲಿಯನ್ನು ಮಾಡಲಿಕ್ಕೆ ನಾಳೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ನಾಳೆ ಚನ್ನಪಟ್ಟಣದಲ್ಲಿ ಕೂಡ ರ್ಯಾಲಿ ಆಗುತ್ತೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿಂತಿರೋದ್ರಿಂದ ದೊಡ್ಡ ಮಟ್ಟಿಗೆ ಮೋದಿ ಅವರು ಒಂದು ಇಂಪ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಕಷ್ಟ ಯಾಕಂದ್ರೆ ಸಿ ಪಿ ಯೋಗೀಶ್ವರ ಅವರು ಪ್ರಬಲವಾಗಿದ್ದಾರೆ ಏನು ಸೋಲುಗಳು ಆದರೂ ಕೂಡ 5000 ಅಂತರದಲ್ಲಿ ಇರುತ್ತೆ ಅನ್ನೋದು ಅಲ್ಲಿನ ಕ್ಷೇತ್ರದ ಜನರ ಮಾತುಗಳು ಹೀಗಾಗಿ ಮೋದಿನ ರಾಮನಗರಕ್ಕೆ ಬರೋದ್ರಿಂದ ಅಲ್ಲಿ ದೊಡ್ಡ ಮಟ್ಟಕ್ಕೆ ಮತದಾರರ ಒಲವುಗಳು ಬಿಜೆಪಿ ಕಡೆ ಬಂದರೆ ಕುಮಾರಸ್ವಾಮಿ ಅವರಿಗೂ ಕೂಡ ಟಫ್ ಫೈಟ್ ಆಗಬಹುದು ಹೀಗಾಗಿ ಅಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಒಂದು ಬಿಜೆಪಿಯನ್ನು ಆಳವಾಗಿ ಬೇರೂರಲು ಅಂತ ಮಾಡಲಿಕ್ಕೆ ದೊಡ್ಡ ಮಟ್ಟಕ್ಕೆ ಕಸರತ್ತನ್ನು ಮಾಡ್ತಾ ಇದೆ ಈ ಮೂಲಕವಾಗಿ ನರೇಂದ್ರ ಮೋದಿ ಎಲ್ಲೆಲ್ಲ ಒಂದಿಷ್ಟು ಗೆಲ್ಲುವ ಕ್ಷೇತ್ರಗಳು 50-50 ಇರತಕ್ಕಂಥ ಕ್ಷೇತ್ರಗಳಂತ ಹೇಳ್ತಾ ಇದ್ದೇವೆ ಆ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ 50-50 ಇರತಕ್ಕಂಥ ಕ್ಷೇತ್ರಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಅಂದರೆ 55-45 ಅಂದರೆ ಬಿಜೆಪಿಗೆ 55 ಎಷ್ಟಾದರೂ ಮಾಡ್ಕೊಳ್ಬೇಕು ಇಲೆಕ್ಷನ್ ವೇಳೆಗೆ ಕಾಂಗ್ರೆಸ್ ಅಥವಾ ಇಲ್ಲಿ ಜೆ ಡಿ ಎಸ್ ಎಷ್ಟೇ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಪ್ರಯತ್ನ ಪಟ್ಟರೂ ಕೂಡ ಗೆಲ್ಲಬಾರ್ದು ಆ ಮಟ್ಟಿಗೆ ಮೋದಿ ಅವರು ಇಂಪ್ಯಾಕ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಮೂಲಕವಾಗಿ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲೇ ಮೋದಿ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು ಪ್ರಣೋತ್